ಮಕ್ಕಳೇ ನಾವು ಶಬರಿ ಹೇಗೆ ರಾಮ ಲಕ್ಷ್ಮಣರನ್ನು ಉಪಚರಿಸಿದರು ಎನ್ನುವುದನ್ನು ನೋಡಿದ್ವಿ ಈಗ ಮುಂದಿನ ಭಾಗವನ್ನು ನೋಡೋಣ ಪುರೋಹಿತ ತಿರುನಾರಾಯಣ ಯಂಗಾರ್ ನರಸಿಂಹ ಚಾರ್ ಶಬರಿ ಹಾಡುವಳು ಕೋಟಿ ಕರಗಳಿಂ ರವಿ ಎತ್ತಿರುವಿ ನೀಲದಾಚೆ ಗಮನ ನನಗಿ ಮಾಯೆಯ ಚೆಪಯಣ ಹಾರ ಬಯಸೆ ಹಕ್ಕಿಗಳಂತೆ ತೇಲ ಬಿಳಿ ಬಿಳಿಮುಗಿಲಂತೆ ಕಾರ್ ಮೋಡವ ಸೆಳೆ ಮಿಂಚಿನ ತೆರೆದೊಳು ಭವಭಿಡೆ ಬಯಸಿ ಹೆನಿಂತೆ ಇಲ್ಲಿ ಶಬರಿ ಏನ್ ಹೇಳ್ತಾ ಇದ್ದಾಳೆ ಉಪಚರಿಸಿ ಆದ ಮೇಲೆ ರಾಮ ಲಕ್ಷ್ಮಣರಿಗೆ ಕೋಟಿ ಕರಗಳಿಂ ರವಿ ಎತ್ತಿರುವಿ ಕೋಟಿ ಕರಗಳಿಂ ಅಂತ ಹೇಳಿದ್ರೆ ಸೂರ್ಯನ ಕೋಟಿ ಕಿರಣಗಳಿಗಿಂತಲೂ ಮೇಲೆ ನನ್ನ ಗಮನವಿದೆ ಕೋಟಿ ಕಿರಣಗಳು ಅಂತ ಹೇಳಿದ್ರೆ ಈ ಎಲ್ಲ ಪ್ರಾಪಂಚಿಕ ಸುಖ ಭೋಗಗಳಿಗಿಂತ ನನ್ನ ಮನಸ್ಸು ಬೇರೆ ಎಡೆಗೆ ಹೋಗುತ್ತಿದೆ ನೀಲದಾಚೆ ಗಮನ ನೀಲಿ ಆಕಾಶ ಅಂದ್ರೆ ಈ ಪ್ರಪಂಚವನ್ನು ಬಿಟ್ಟು ಬೇರೆಡೆಗೆ ನನ್ನ ಗಮನ ಹೋಗುತ್ತಿದೆ ಮಾಯೆಯಾಚೆ ಪರ್ಯಣ ಪ್ರಯಾಣ ಮಾಯೆ ಈ ಭೂಮಿಯಲ್ಲಿರುವಂತಹ ಎಲ್ಲ ಜೀವನದ ಬಗೆಗಿನ ಆಸೆ ಎಲ್ಲ ಮಾಯಗಳನ್ನ ಬಿಟ್ಟು ಹೋಗ್ಬೇಕು ಹಾರ ಬಯಸೆ ಹಕ್ಕಿಗಳಂತೆ ನನಗಿದ್ದಂತಹ ಒಂದೇ ಆಸೆ ಈಡೇರಿದೆ ನಾನು ಹಕ್ಕಿಗಳ ಹಾಗೆ ಮೇಲೆ ಹಾರಲು ಬಯಸುತ್ತೇನೆ ಬಿಳಿ ಮುಗಿಲಂತೆ ಕಾರ್ ಮೋಡವ ಸೆಳೆ ಮುಂಚಿನಂತೆ ಈ ಹೇಗೆ ಕಪ್ಪಾದ ಮೋಡಗಳು ಮುಸುಕಿ ಕಪ್ಪಾಗಿದ್ದ ನನ್ನ ಜೀವನದಲ್ಲಿ ರಾಮ ನಿನ್ನನ್ನ ನೋಡಿದ ಮೇಲೆ ಈ ಎಲ್ಲ ಆಸೆಗಳು ನನಗೆ ಬೇಡವಾಗಿದೆ ತೆರೆದೊಳು ಭವ ಬಿಡೆ ಬಯಸಿ ನಿಂತೆ ಈ ಭವ ಅಂತ ಹೇಳಿದ್ರೆ ಈ ಭೂಮಿಯ ವೈಭೋಗವನ್ನು ಬಿಡಿಸಿ ನನಗೆ ಮುಕ್ತಿಯನ್ನ ಕರುಣಿಸು ಅಂತ ಹೇಳಿ ರಾಮನನ್ನ ಕೇಳಿಂತ ಅದೇ ನನ್ನ ಬಯಕೆ ಆ ಬಯಕೆಯನ್ನ ಈಡೇರಿಸು ಅಂತ ಹೇಳಿ ರಾಮನಲ್ಲಿ ಬೇಡಿಕೊಳ್ಳುತ್ತಿದ್ದಾಳೆ ಮಾತೆಯ ತೆರ ನೀ ನೆಮಾದರಿಸುತ್ತ ಬಳಿಕಿ ತರನುಡಿಯ ತಾಯೇ ನೀನೀಗ ಬಗೆ ಸರಿಯೇ ನಿನಗೆ ಸಾವೇ ನಮ್ಮ ಕಾಣ್ಕೆ ಮಾತೆಯ ತೆರೆ ಅಂದ್ರೆ ತಾಯಿಯ ಹಾಗೆ ನೀನು ನಮ್ಮನ್ನ ನೋಡ್ಕೊಂಡೆ ಪ್ರೀತಿಯನ್ನ ತೋರಿಸ್ದೆ ಈ ಕಾಡಿನಲ್ಲಿ ನಮಗೆ ಉಪಚರಿಸಿದೆ ನೀನೇ ಮಾದರಿಸುತ್ತ ನೀನೇ ಈ ರೀತಿ ಹೇಳಿದರೆ ಬಳಿಕಿ ತರನುಡಿಯೇ ನಾನು ಅದಕ್ಕೆ ಬದಲಾಗಿ ಏನನ್ನ ಹೇಳಿ ತಾಯೇ ನೀನೀಗ ಬಗೆಸರಿಯೇ ನೀನು ಕೇಳುತ್ತಾ ಇರುವಂತಹ ರೀತಿ ಈ ಭಯಕ್ಕೆ ಸರಿಯಾಗಿದೆಯೇ ಏನಿತು ಗೈದ ನಿನಗೆ ಸಾವೇ ನಮ್ಮ ಕಾಣಿಕೆ ಇಷ್ಟು ಪ್ರೀತಿಯಿಂದ ನಮ್ಮನ್ನ ನೀನ್ ನೋಡ್ಕೊಂಡೆ ನಿನಗೆ ಸಾವನ್ನ ನಾನು ಕಾಣಿಕೆ ಕೊಡ್ಲ ಅದು ನನ್ನಿಂದ ಸಾಧ್ಯವಿಲ್ಲ ಅನ್ನುವಂತಹ ಭಾವನೆಯನ್ನು ಇಲ್ಲಿ ರಾಮ ವ್ಯಕ್ತಪಡಿಸುತ್ತಿದ್ದಾರೆ ಪುಣ್ಯ ಲೋಕ ದೊರೆಯಲೆಂದು ಹರಕೆ ಇಡೆಯನಗೆ ಮರಣವಲ್ಲ ಮುಕ್ತಿ ಪ್ರಭು ಇದುವೇ ನನ್ನ ಪೂಣೆ ಪ್ರಭು ನನಗೆ ಮುಕ್ತಿ ಕೊಡು ಅಂತ ಹೇಳಿ ಇಲ್ಲಿ ಕೇಳ್ಕೊತ ಇದ್ದಾರೆ ಮರಣವಲ್ಲ ಪುಣ್ಯ ಲೋಕದಲ್ಲಿ ನಾನು ಇರುವಂತೆ ಆಶೀರ್ವದಿಸಿ ನನಗೆ ಈ ಕಾಣಿಕೆಯನ್ನು ದಯಪಾಲಿಸಿ ನನ್ನ ಪೂಜೆಗೆ ಈ ಒಂದು ವರವನ್ನು ಕೊಡಿ ಅಂತ ಹೇಳಿ ಬೇಳಿಕೊಳ್ಳುತ್ತಿದ್ದಾಳೆ ಮನ ಒಪ್ಪಿದರೂ ಎದೆಯೊಪ್ಪದಲ್ಲ ಬೆರಗಾಗಿ ಹೇ ನಾನಿನಗೆ ಅಸ್ತು ಎಂಬನಿಗೆ ಅಸ್ತು ಅಸ್ತು ಪೋಗವ್ವ ನಿನ್ನ ಭೀಷ್ಟ ಸಿದ್ದಿಗೆ ಕೊನೆಗೆ ರಾಮ ಶಬರಿಯ ಬೇಡಿಕೆಗೆ ಮನ ಒಪ್ಪಿದರೂ ಎದೆಯೊಪ್ಪಲಿಲ್ಲ ನೀನು ಕೇಳಿದ್ದಕ್ಕೆ ಮನಸ್ಸಿನಲ್ಲಿ ಒಪ್ಪಿದರೂ ನನ್ನ ಹೃದಯ ಒಪ್ಪುತ್ತಿಲ್ಲ ಪೂರ್ತಿಯಾಗಿ ಅದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಬೆರಗಾಗಿ ಹೇ ನಿನಗೆ ಎಂತಹ ಬೆರಗು ಎಂತಹ ಆಶ್ಚರ್ಯ ಇಷ್ಟು ವರ್ಷ ನನಗಾಗಿ ಕಾದಿದ್ದು ಈಗ ಈ ಬೇಡಿಕೆಯನ್ನ ಇಡುತ್ತಿದ್ದೀಯೆ ಕೊನೆಗೆ ರಾಮ ಅಸ್ತು ಆಯ್ತು ಎಂಬನಿಗೆ ಅಸ್ತು ಅಸ್ತು ಪೋಗವ್ವ ಮನಸ್ಸಿಲ್ಲದ ಮನಸ್ಸಿನಲ್ಲಿ ನಿನಗೆ ಇದರ ವರವನ್ನ ಕೊಡುತ್ತಿದ್ದೇನೆ ನಿನ್ನ ಭೀಷ್ಟ ಸಿದ್ಧಿಗೆ ಸಿದ್ದಿಗೆ ಯಾಕಂದ್ರೆ ಇದು ನಿನ್ನ ಒಂದು ಅಭಿಲಾಷೆ ನಿನ್ನ ಒಂದು ಬಯಕೆ ಹಾಗಾಗಿ ನಿನಗೆ ನಾನು ಅಸ್ತು ಅಂತ ಹೇಳಿ ಒಪ್ಪಿಗೆಯನ್ನ ಸೂಚಿಸುತ್ತಿದ್ದೇನೆ ನೀನೊಲಿದೊಪ್ಪಲು ದಿನ ತಪ್ಪದಲ್ಲ ನಮೋ ನಮೋ ನಿಮಗೆ ನಮೋ ಬನಕೆ ನಮೋ ಮಲೆಗೆ ನಮೋ ಎಲ್ಲರಿಗೆಲ್ಲ ಕುಶರಣು ವೇದಿಯಲ್ಲಿ ಉದ್ದಿಪ್ತವಾದ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಪ್ರವೇಶಿಸುತ್ತಾಳೆ ನೀ ನೊಲಿದೊಪ್ಪಲ ದಿನ ತಪ್ಪದಲ ನೀನೊಪ್ಪದೇ ಇದ್ದರೆ ನನಗೆ ಈ ಮೋಕ್ಷ ದಿನ ತಪ್ಪದಲ ಈ ಸ್ವರ್ಗ ಅನ್ನೋದು ನನಗೆ ತಪ್ಪುದಿಲ್ಲ ದಯಮಾಡಿ ನೀನು ಒಪ್ಪಿಕೊಂಡೆ ನಮೋ ನಮೋ ನಿಮಗೆ ನಮೋ ಕೊನೆಗೆ ಶಬರಿ ರಾಮ ಲಕ್ಷ್ಮಣರಿಗೆ ನಮಸ್ಕಾರವನ್ನ ತಿಳಿಸಿ ಬನಕೆ ನಮೋ ಇಡೀ ಕಾಡಿಗೆಯ ನಮಸ್ಕಾರವನ್ನ ತಿಳಿಸಿ ಮಲೆಗೆ ಬೆಟ್ಟಕ್ಕೆ ಎಲ್ಲರಿಗೂ ಎಲ್ಲರಿಗೂ ನಮಸ್ಕಾರವನ್ನು ತಿಳಿಸಿ ವೇದಿಯಲಿ ವೇದಿ ಅಂತ ಹೇಳಿದ್ರೆ ಹೋಮಕುಂಡ ಯಜ್ಞ ಮಾಡಲು ಮಾಡ್ತಾರಲ್ಲ ಅದರಲ್ಲಿ ಬೆಂಕಿ ಆಡ್ತಾ ಇರುತ್ತೆ ಇನ್ನು ಬೆಂಕಿಯ ಜ್ವಾಲೆ ಉರಿತಾ ಇರುತ್ತೆ ಅದರಲ್ಲಿ ಅಗ್ನಿಯನ್ನು ಬಲವೊಂದು ಹಾಡುತ್ತಾ ಬಲ ಅಂತಂದ್ರೆ ಬಲಗಡೆಯಿಂದ ಒಂದು ಸುತ್ತು ಪ್ರದಕ್ಷಿಣೆಯನ್ನ ಮಾಡುತ್ತಾ ಪ್ರವೇಶಿಸುತ್ತಾಳೆ ಅಗ್ನಿಯನ್ನು ಮೋಕ್ಷ ಪಡೆಯಲು ರಾಮ ಲಕ್ಷ್ಮಣರ ಮುಂದೆ ಹಾಕಿ ಅಗ್ನಿಯನ್ನು ಪ್ರವೇಶಿಸುತ್ತಾಳೆ ರಾಮ ಲಕ್ಷ್ಮಣರ ಚಿತ್ರ ಕೊನೆಗೆ ರಾಮ ಹೆಣ್ಣ ರೀತಿಯ ನರಿಯಬಹುದೇ ಅವರ ಬಗೆ ಬಲು ಸೋಜಿಗ ಎಂಥ ನಿಷ್ಠೆ ಎಂಥ ಪ್ರೀತಿ ಇವಳ ಮರೆಯುವುದೇ ಈ ಜಗ ಬೆಳಕಿಗೊಲಿದವರ್ ಉರಿವ ಬತ್ತಿಯ ಕಾಣರು ಲಕ್ಷ್ಮಣ ಬಾಳ ಸುತ್ತಿಹ ದೇವ ತೇಜವ ಕಾಂಬರಿಗೆ ಇದೇ ಲಕ್ಷಣ ಹೆಣ್ಣ ರೀತಿಯ ನರಿಯಬಹುದೇ ಹೆಣ್ಣು ಅನ್ನುವಂತಹ ಒಂದು ಗುಣ ಎಂತಹ ಚೆನ್ನಾಗಿರುತ್ತೆ ಎಷ್ಟು ಪ್ರೀತಿ ತುಂಬಿರುತ್ತೆ ಎಷ್ಟು ಅಕ್ಕರೆ ತುಂಬಿರುತ್ತೆ ಎಷ್ಟು ಮಮತೆ ತುಂಬಿರುತ್ತೆ ಅವರನ್ನ ಅರಿಯುವುದೇ ಗೊತ್ತಿಲ್ಲ ಅವರನ್ನ ಯಾವ ರೀತಿ ಅಂತ ತಿಳಿಯುವುದು ಕಷ್ಟ ಸಾಧ್ಯ ಅವರ ಬಗ್ಗೆ ಬಲು ಸೋಜಿಗ ಅವರ ಗುಣಗಳು ಬಲು ಆಶ್ಚರ್ಯವಾದಂತಹ ಗುಣಗಳು ಎಂತಹ ನಿಷ್ಠೆ ಎಂತಹ ಪ್ರೀತಿ ಎಂತಹ ನಿಷ್ಠೆ ಇತ್ತು ಆಕೆಯಲ್ಲಿ ಎಂತಹ ಪ್ರೀತಿಯನ್ನ ತೋರಿಸಿದಳು ಇವಳ ಮರೆಯುವುದೇ ಈ ಜಗ ಈ ಪೂರ್ತಿ ಪ್ರಪಂಚ ಇವಳನ್ನ ಮರೆಯೋಕೆ ಸಾಧ್ಯನೇ ಇಲ್ಲ ಬೆಳಕಿಗೆ ಒಲಿದವರ್ ಉರಿವ ಬತ್ತಿಯ ಬೆಳಕು ಅಂತ ಹೇಳಿದ್ರೆ ದೀಪ ದೀಪ ಹಚ್ಚೋಕೆ ನಮ್ಗೆ ಬತ್ತಿ ಬೇಕು ಆ ಬತ್ತಿಯಲ್ಲಿ ಎಣ್ಣೆ ಹಾಕಿ ದೀಪ ಹಚ್ಚಿದಾಗ ಬತ್ತಿಯ ಕರುಕ ಇಲ್ಲಿ ಕರುಕ ಅಂತ ಹೇಳಿದ್ರೆ ಉರಿದ ಬತ್ತಿಯ ಕಪ್ಪು ಭಾಗ ಯಾವಾಗ ದೀಪವನ್ನ ಹಚ್ಚಿ ಅಲ್ಲಿ ಉರಿದ್ಮೇಲೆ ಏನಾಗುತ್ತೆ ಅದು ಬತ್ತಿ ಸುಟ್ಟು ಹೋಗಿ ಅಲ್ಲಿ ಕಪ್ಪು ಭಾಗ ಉಳ್ಕೊಂಡಿರುತ್ತೆ ಯಾವಾಗ ಬೆಳಕನ್ನ ಕೊಡ್ಬೇಕು ಜ್ವಾಲೆಯನ್ನ ಕಾಣಬೇಕು ಅನ್ನುವವರು ಬಾಳ ಸುತ್ತಿಹ ದೇವ ತೇಜವ ಕಾಂಬರಿಗೆ ಇದೇ ಲಕ್ಷಣ ಬಾಳವನ್ನ ಬದುಕನ್ನ ಸುತ್ತಿ ಅನ್ನುವಂತಹ ಜನರಿಗೆ ತೇಜಸ್ಸನ್ನ ಕಾಣ್ಬೇಕು ಬೆಳಕನ್ನ ಪಡಿಬೇಕು ಮೋಕ್ಷವನ್ನ ಪಡಿಬೇಕು ದೇವನ ಸನ್ನಿಧಿಯನ್ನ ಪಡೆಯಬೇಕು ಅನ್ನುವ ನಂಬಿಕೆ ಇರುವವರಿಗೆ ಈ ಕರುಕ ಈ ಕಪ್ಪು ಏನೇ ಕಷ್ಟ ತೊಂದರೆ ಬಂದರೂ ಅದು ಕಾಣುವುದಿಲ್ಲ ಇದೇ ಲಕ್ಷಣ ಈ ಎಲ್ಲ ಲಕ್ಷಣಗಳನ್ನು ಅವರು ಹೊಂದಿರುತ್ತಾರೆ ಎನ್ನುವ ಮಾತುಗಳನ್ನು ರಾಮ ಲಕ್ಷ್ಮಣನಿಗೆ ಹೇಳುತ್ತಿದ್ದಾರೆ ಆರು ಎತ್ತ ಏಕೆ ಎನ್ನದೆ ಹಸುಳೆ ಎಂದದಿ ಒಲಿದಳು ಕಾಣುತ್ತಲೆ ಬಹು ನಲಿದಳಣ್ಣ ನಲ ಒಳನೆ ಮರೆತಳು ಆರು ಎತ್ತ ಏಕೆ ಎಲ್ಲಿಂದ ಬಂದಿದ್ದೀರಾ ಯಾರ್ ನೀವು ಅಂತ ಹೇಳಿ ಒಂದ್ ಮಾತನ್ನು ಕೇಳಲಿಲ್ಲ ನಮ್ಮನ್ನ ಪರೀಕ್ಷೆ ಮಾಡಲಿಲ್ಲ ಹಸುಳೆ ಮಗುವಿನ ತರಹ ಆಕೆ ಮಕ್ಕಳಿಗೆ ಬೇರೆ ಯಾವುದೇ ಯೋಚನೆ ಇರಲ್ಲ ಪ್ರೀತಿಯನ್ನು ಕಾಣುವುದೇ ಮಕ್ಕಳು ಹಾಗೆ ಹಸುಳೆಯಂತೆ ಮಕ್ಕಳಂತೆ ಒಲಿದಳು ನಮಗೆ ಪ್ರೀತಿಯನ್ನ ತೋರಿಸಿದಳು ಬಹು ನಲಿದಳಣ್ಣ ಬಹಳ ಖುಷಿಪಟ್ಲು ನಮ್ಮನ್ನ ನೋಡಿ ಎಷ್ಟು ಸಂತೋಷ ಆಕೆಯಲ್ಲಿ ನಲ ಒಳನೆ ಮರೆತಳು ನಲ ತನ್ನ ತನವನ್ನೇ ಮರೆತು ಬಿಟ್ಲು ತಾನು ಯಾರು ಏನು ಎತ್ತ ಎಲ್ಲವನ್ನ ಮರೆ ಮರೆತು ಈ ಪ್ರಪಂಚವನ್ನ ಮರೆತು ನಮಗೆ ಉಪಚರಿಸಿದಳು ನಮ್ಮನ್ನ ಸಂತೋಷ ಪಡಿಸಿದಳು ತಾನೂ ಕೂಡ ಸಂತೋಷದಲ್ಲಿ ನಲಿದಳು ಆಸುರ ನೆಡರಿಂ ಕಾದು ತನ್ನೆಡೆ ಗೆಮ್ಮ ಸೆಳೆದಿ ಅತ್ತಿಗೆ ನೆಂಬೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ ಹಸುರ ನೆಡರಿಂ ಕಾದು ತನ್ನೆಡೆ ಹಸುರರನ್ನ ಹುಡುಕುತ್ತಾ ಸೀತೆಯನ್ನು ಅಪಹರಿಸಿದ ಹಸುರನನ್ನು ಹುಡುಕುತ್ತಾ ಬಂದ ನಮ್ಮನ್ನು ತನ್ನ ಕೆಡೆಗೆ ಸೆಳೆದಳಲ್ಲ ಶಬರಿ ಗೆಮ್ಮ ಸೆಳೆದಿ ಅರ್ತಿಗೆ ಏನನೆಂಬೆನು ಅಣ್ಣ ಇಂತೆಯೇ ನೆನೆಯುತ್ತಿರಬಹುದತ್ತಿಗೆ ಅತ್ತಿಗೆ ನಮ್ಮನ್ನ ಎಷ್ಟು ಪ್ರೀತಿಯಿಂದ ಸೆಳೆದಳು ಶಬರಿ ಹಾಗೆ ಅತ್ತಿಗೆಯೂ ಕೂಡ ಅತ್ತಿಗೆ ಅಂತಂದ್ರೆ ಇಲ್ಲಿ ಸೀತಾಮಾತೆಯು ಕೂಡ ನಮ್ಮನ್ನು ಈ ಶಬರಿಯಂತೆ ನೆನೆಯುತ್ತಿರಬಹುದು ಅಂತ ಹೇಳಿ ಲಕ್ಷ್ಮಣ ಸೀತೆಯನ್ನ ಇಲ್ಲಿ ನೆನಪಿಸಿಕೊಳ್ಳುತ್ತಿದ್ದಾನೆ ಇರಬಹುದು ಇರಬಹುದು ಸೀತೆ ಹಾ ಪ್ರಿಯ ಚಂದ್ರಾನೆ ಎಲ್ಲಿರುವೆ ಎಂತಿರುವೆ ನಿನ್ನನು ಜೀವದೊಂದಿಗೆ ಕಾಂಬೆನೆ ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರನೆ ಪೊರೆವಳೆ ಧೃತಿಯಾನು ಚಿಂತಿಸು ಇನ್ನು ಮುಂದಿನ ಹವಣನೆ ಅಹುದಹುದು ಮರೆತಿದ್ದೆ ಲಕ್ಷ್ಮಣ ಪಂಚಭೂತದಿ ಬೆರೆಯುತ ಶಬರಿ ಸೀತೆಗೆ ರಕ್ಷೆಯಿಡಲಿ ಬಾ ನೆರೆವರ ಸುತ ಲಕ್ಷ್ಮಣ ಸೀತೆ ಕೂಡ ನಮ್ಮನ್ನ ನೆನ್ಪ್ ಮಾಡ್ಕೋತಾ ಇರ್ಬೋದು ಅಂತ ಹೇಳಿದಾಗ ರಾಮ ಇರಬಹುದು ಇರಬಹುದು ಹೌದು ಸೀತೆಯು ಕೂಡ ನಮ್ಮನ್ನ ನೆನಿತಾ ಇರಬಹುದು ಆ ಪ್ರಿಯ ಚಂದ್ರಾನನೆ ಚಂದ್ರನ ಚಂದನ ಹೊಳಪುಳ್ಳವಳು ಅವಳು ಅಂತ ಹೇಳಿ ಸೀತೆಯನ್ನ ನೆನ್ಪ್ ಮಾಡ್ಕೊಡ್ತಾನೆ ಎಲ್ಲಿರುವೆ ಎಂತಿರುವೆ ನಿನ್ನನ್ನು ಜೀವದೊಂದಿಗೆ ಕಾಂಬೆನೆ ಎಲ್ಲಿದ್ಯಾ ಅನ್ನೋದು ಗೊತ್ತಿಲ್ಲ ಹೇಗಿದ್ಯಾ ಅನ್ನೋದು ಗೊತ್ತಿಲ್ಲ ಜೀವದೊಂದಿಗೆ ಜೀವಂತವಾಗಿ ನನ್ನನ್ನು ನಾನು ಕಾಣ್ತೇನ ಮತ್ತೆ ನಾವು ಸೇರ್ತೀವ ಭೂಮಿ ತಾಯಿಯು ತನ್ನ ಮಗಳನ್ನು ಎಲ್ಲಿರಲಿ ಅದೇ ತವರನೇ ಪೊರೆವಳೆ ಭೂಮಿ ತಾಯಿಯ ಮಗಳು ಅವಳು ಸೊ ಹಾಗಾಗಿ ಸೀತೆ ಎಲ್ಲಿದ್ರು ಅಲ್ಲಿ ತಾಯಿಯ ತವರು ಮನೆ ಸೀತೆಗೆ ತನ್ನ ತನ್ನ ಮಗಳು ಅಂತ ಹೇಳಿ ಅವಳನ್ನ ಸೀತೆಯನ್ನ ಭೂಮಿ ತಾಯಿಯೇ ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕು ಪೊರಿಬೇಕು ಧೃತಿ ಧೃತಿ ಅಂತ ಹೇಳಿದ್ರೆ ಧೈರ್ಯ ಹವಣ ದೃತೀಯಾನು ಚಿಂತಿಸು ಧೈರ್ಯ ತಂದ್ಕೊಂಡು ಏನ್ ಮಾಡ್ಬೇಕು ಅವಳ ಬಗ್ಗೆ ಚಿಂತೆ ಮಾಡ್ಬೇಕು ಇನ್ನು ಮುಂದಿನ ಹವಣೆ ಸಿದ್ಧತೆ ಹವಣ ಅಂದ್ರೆ ಸಿದ್ಧತೆ ಇನ್ ಮುಂದೆ ಹೇಗ್ ಮಾಡ್ಬೇಕು ಹೇಗೆ ಸೀತೆಯನ್ನ ಹುಡುಕ್ಬೇಕು ಯಾವ ಭಾಗಕ್ಕೆ ಹೋಗ್ಬೇಕು ಅನ್ನುವಂತಹ ಸಿದ್ಧತೆಯನ್ನ ಮಾಡ್ಕೋಬೇಕು ಅಹುದಹುದು ಮರೆತಿದ್ದೆ ಲಕ್ಷ್ಮಣ ಈ ಸೀತೆ ಶಬರಿಯನ್ನ ನೋಡಿ ಎಲ್ಲವನ್ನ ನಾನು ಮರೆತಿದ್ದೆ ಹೌದು ಹೌದು ಸೀತೆಯನ್ನ ಹುಡುಕೋಕೆ ನಾವು ಮುಂದಕ್ಕೆ ಹೋಗ್ಬೇಕಾಗಿದೆ ಪಂಚಭೂತದಿ ಬೆರೆಯುತ್ತ ಶಬರಿ ಸೀತೆಗೆ ರಕ್ಷೆ ಇಡಲಿ ಪಂಚಭೂತಗಳಲ್ಲಿ ಈಗ ಶಬರಿ ಲೀನವಾಗಿದ್ದಾರೆ ಅವರು ಮೋಕ್ಷವನ್ನ ಪಡೆದಿದ್ದಾರೆ ಆಕೆ ನಮ್ಮ ಸೀತೆಯನ್ನ ರಕ್ಷಿಸಲಿ ಪೋಪಪ ನೆರವರೆಸುತ್ತಾ ಆಕೆಯನ್ನ ನೆನಪಿಸ್ಕೊಳ್ಳುತ್ತಾ ಆಕೆಯನ್ನ ಹುಡುಕೋದಕ್ಕೆ ಹೋಗೋಣ ಅನ್ನುವ ಮಾತನ್ನು ಇಲ್ಲಿ ರಾಮ ಹೇಳುತ್ತಿದ್ದಾರೆ ಮಕ್ಳೆ ನಿಮಗೆಲ್ಲ ಪಾಠ ಅರ್ಥ ಆಯ್ತು ಅಲ್ವಾ ಈಗ ಪ್ರಶ್ನೋತ್ತರಗಳನ್ನು ಕಲಿಯೋಣ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಶಬರಿಯ ಚಿಂತೆ ಹಿಂಗಿ ಹೋದ ಸಂದರ್ಭವನ್ನು ಸ್ವಾರಸ್ಯವನ್ನು ವಿವರಿಸಿ ಉತ್ತರ ತಪಸ್ವಿ ದನುವಿನ ಮಾತಿನಂತೆ ಕಾಡಿನಲ್ಲಿ ಅರಸುತ್ತಾ ಶಬರಿಯನ್ನು ಕಂಡು ರಾಮ ಲಕ್ಷ್ಮಣರು ಆಕೆಯ ಬಳಿ ಬರಲು ನೀ ರಾಮನೇ ಎಂದು ಶಬರಿ ಅವರನ್ನು ದಿಟ್ಟಿಸಿ ನೋಡಿ ಕೇಳಲು ರಾಮನು ಹೌದು ತಾಯೇ ಹೌದು ಈತ ತಮ್ಮ ಸೌಮಿತ್ರಿ ಎಂದಾಗ ಶಬರಿ ಆತನ ಕೈಯನ್ನು ಕಣ್ಣಿಗೊತ್ತಿಕೊಂಡು ಆತನ ಕೊರಳಿಗೆ ಪರಿಮಳ ತುಂಬಿದ ಹೂಮಾಲೆಯನ್ನು ಹಾಕಿ ರುಚಿ ರುಚಿಯಾದ ಹಣ್ಣುಗಳನ್ನು ಕೊಟ್ಟು ಸತ್ಕರಿಸಿ ಪಾನೀಯ ಸುಖ ಪರಮ ಸುಖಿ ಎನಗೆ ಇಂದು ಬಲು ಸಂತಸವಾಗಿದೆ ಸಿದ್ಧರು ಅಂದು ನೀಡಿದ ವರ ಲಭಿಸಿದೆ ತಾನೇ ಪುಣ್ಯವಂತೆ ಇಂದಿಗೆ ಹಿಂಗಿಹೋಯಿತಲ್ಲ ಚಿಂತೆಯಿಲ್ಲ ಎಂದು ಹಿಗ್ಗಿ ಸುಖಿಸಿದಳು ಪ್ರಶ್ನೆ ಎರಡು ಶಬರಿಯ ಸಡಗರ ಸಂತೋಷವು ಮೇಳದವರ ಹಾಡಿನಲ್ಲಿ ಹೇಗೆ ವರ್ಣಿತವಾಗಿದೆ ಮಕ್ಕಳೆ ಉತ್ತರ ರಾಮ ಲಕ್ಷ್ಮಣರನ್ನು ಕಂಡು ಶಬರಿ ಸಂತೋಷದಿಂದ ಸಡಗರ ಪಡುತ್ತಾಳೆ ಅವಳ ಸಂತೋಷವನ್ನು ಕಂಡು ಮುಂದೆ ಮೇಳದವರು ಈ ರೀತಿ ಹಾಡುತ್ತಾರೆ ಶಬರಿ ರಾಮನನ್ನು ಕಂಡು ಆದರ್ಶ ಸಂತೋಷದಿಂದ ಆತನ ಕೈಯನ್ನ ಹಿಡಿದು ತನ್ನ ಕಣ್ಣುಗಳಿಗೆ ಒತ್ತಿಕೊಂಡಳು ಬಗೆ ಬಗೆಯ ಕಂಪ ನೀಡುವ ವನ ಮಾಲೆಯನ್ನು ಕೊರಳಿಗೆ ಹಾಕಿ ಒಳ್ಳೆಯ ರುಚಿಯಾದ ಹಣ್ಣುಗಳನ್ನು ತಂದು ಇಂತಹ ಹಣ್ಣುಗಳು ಈ ಜಗತ್ತಿನಲ್ಲಿಯೇ ಇಲ್ಲ ನಿಮಗಾಗಿಯೇ ಆರಿಸಿ ತಂದಿದ್ದೇನೆ ಎಂದು ಉಪಚರಿಸಿ ಸತ್ಕರಿಸಿದಳು ಇದರಿಂದ ರಾಜಕುಮಾರರು ಬಲು ಪ್ರಸನ್ನಗೊಂಡರು ಮಕ್ಳೇ ಸಂದರ್ಭದೊಡನೆ ಸ್ವಾರಸ್ಯವನ್ನು ಬರೆಯಿರಿ ಪ್ರಶ್ನೆ ಒಂದು ಆ ಮರಳು ನಮ್ಮಡೆಗೆ ಬರುತ್ತಿಹುದು ಉತ್ತರ ಪ್ರಸ್ತುತ ಈ ಸಾಲನ್ನು ಶ್ರೀ ಪುತಿನ ರವರಿಂದ ರಚಿತವಾಗಿರುವ ಶಬರಿ ಎಂಬ ಗೀತನಾಟಕದಿಂದ ಆರಿಸಲಾಗಿದೆ ಸಂದರ್ಭ ರಾಮ ಲಕ್ಷ್ಮಣರು ಸೀತೆಯನ್ನು ಆಶ್ರಮದಲ್ಲಿ ವಾಸವಾಗಿದ್ದ ಶಬರಿ ಬನದಿಂದ ಹೂ ಹಣ್ಣುಗಳನ್ನು ಒತ್ತು ಪುನಃ ಆಶ್ರಮದೆಡೆಗೆ ಬರುವುದನ್ನು ಕಂಡ ರಾಮನು ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ ವಿವರಣೆ ವೃದ್ಧೆಯಾದ ಶಬರಿ ಕಾಣುತ್ತಿದ್ದಳು ಅಷ್ಟು ವೃದ್ಧೆಯಾದ ಈಕೆ ಹಣ್ಣು ಹೂಗಳನ್ನು ತಲೆಯ ಮೇಲೆ ಕಂಕುಳಲ್ಲಿ ಹಿಡಿದು ತರುವುದನ್ನು ಕಂಡು ಆಶ್ಚರ್ಯದಿಂದ ರಾಮನು ಯಾರೇ ವೃದ್ಧ ತಪಸ್ವಿನಿ ತಾವು ಇರುವ ಕಡೆ ತಮ್ಮನ್ನೇ ಹುಡುಕಿ ಬರುವಂತಿದೆಯಲ್ಲ ಎಂಬುದಾಗಿ ಆಶ್ಚರ್ಯದಿಂದ ಲಕ್ಷ್ಮಣನಿಗೆ ಹೇಳುತ್ತಾನೆ ವಿಶೇಷತೆ ಶಬರಿಯ ವ್ಯಕ್ತಿತ್ವದ ಬಗ್ಗೆ ತಿಳಿಸಿಕೊಡಲಾಗಿದೆ ನಾಟಕೀಯ ಭಾಷಾ ಪ್ರಯೋಗ ವಿಶಿಷ್ಟವಾಗಿದೆ ಆದರೂ ಸರಳವಾಗಿ ಮನೋಜ್ಞವಾಗಿ ಇದು ಚಿತ್ರಿತವಾಗಿದೆ ಪ್ರಶ್ನೆ ಎರಡು ನಾಚುತೆಹೆನೆ ನಲುಮೆಯಿಂದ ಉತ್ತರ ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ಶ್ರೀ ಪುತಿನ ರಚಿತರ ರಚಿತವಾಗಿರುವ ಶಬರಿ ಎಂಬ ಗೀತ ನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಶಬರಿ ಬನದಿಂದ ರಾಮ ಈ ದಿನ ಬರುವನೆಂದು ಎಂದಿನಂತೆ ತಾಜಾ ಸ್ವಚ್ಛ ಪರಿವಳಭರಿತ ಹೂ ಹಣ್ಣುಗಳನ್ನು ಅವಳು ರಾಮನಿಗಾಗಿ ತಂದು ರಾಮ ಈ ದಿನವಾದರೂ ಬಾರಯ್ಯ ಬಾಬಾ ರಾಮ ನಿನಗಾಗಿ ರುಚಿಯಾದ ಹಣ್ಣು ತಂದಿದ್ದೇನೆ ನೀನು ಬಾರದೆ ನನಗೂ ಈ ಹಣ್ಣು ಸೇರದು ಎಂದು ಹಲುಬುತ್ತ ಆಶ್ರಮದೊಳಗೆ ರಾಮನಿಗೆ ಈಕೆ ಯಾರಿರಬಹುದು ತನ್ನನ್ನು ನೋಡದೆಯೇ ಏತಕ್ಕೆ ತನ್ನ ಬರುವಿಕೆಗೆ ಈಕೆ ಹೀಗೆ ಕಾದಿರುವಳು ಎಂಬುದಾಗಿ ಯೋಚಿಸುತ್ತಾ ಲಕ್ಷ್ಮಣನಿಗೆ ಈ ಮಾತನ್ನು ಹೇಳುತ್ತಾನೆ ವಿವರಣೆ ಈಕೆಯ ಈಕೆಯ ಆದರ ಶಬರಿಯ ಪ್ರೀತಿಯ ಭಾವನೆ ಕಂಡು ಪ್ರೇಮ ಭಾವನೆ ಕಂಡು ಸಂಕೋಚವಾಗುತ್ತಿದೆ ಎಂಬುದಾಗಿ ರಾಮ ನುಡಿಯುತ್ತಿದ್ದಾನೆ ವಿಶೇಷತೆ ಪ್ರಸ್ತುತ ಈ ಸಾಲಿನಲ್ಲಿ ಶಬರಿಯ ಅನನ್ಯ ಭಕ್ತಿಭಾವ ಪ್ರೇಮ ಭಾವನೆ ಮುಡಿ ಬಂದಿದೆ ಪ್ರಶ್ನೆ ಮೂರು ತಾಯಿ ದಾರಿಗರಿಗೆ ಬೀಡಿಲಿ ದೊರೆಯುವುದೇ ಉತ್ತರ ಪ್ರಸ್ತಾವನೆ ಪ್ರಸ್ತುತ ಈ ಸಾಲನ್ನು ಶ್ರೀ ಪೂತೀನರ್ ಅವರಿಂದ ರಚಿತವಾಗಿರುವ ಶಬರಿ ಎಂಬ ಗೀತನಾಟಕದಿಂದ ಆರಿಸಲಾಗಿದೆ ಸಂದರ್ಭ ಸೀತೆಗಾಗಿ ಅರಸುತ್ತ ಬಂದ ರಾಮ ಲಕ್ಷ್ಮಣರು ಕಾಡೆಲ್ಲ ಸುತ್ತಿ ದಣಿದು ಮಾತಂಗ ಋಷಿಗಳ ಆಶ್ರಮದ ಬಳಿ ಬಂದು ವೃದ್ಧೆಯಾದ ಶಬರಿಯನ್ನು ಕಾಣುತ್ತಾರೆ ಶಬರಿ ರಾಮ ಬಾರಯ್ಯ ಈ ದಿನವಾದರೂ ಬಾರಯ್ಯ ಎಂದು ಹಲುಬುವುದನ್ನು ಕೇಳಿ ಅವರಿಗೆ ಆಶ್ರಮದ ಬಳಿ ಬಂದು ತಪಸ್ವಿಯಾದ ರಾಮನು ಈ ಮೇಲಿನ ಮಾತುಗಳನ್ನು ಆಡುತ್ತಾನೆ ಮಕ್ಕಳೇ ವಿವರಣೆ ತಾವು ಕರು ಸೀತೆಯನ್ನು ಅರಸುತ್ತಾ ಬಂದು ತಣಿದೆವು ಇಂದು ತಂಗಲು ಆಶ್ರಮದಲ್ಲಿ ಅವಕಾಶವಿರುವುದೇ ಎಂಬುವುದಾಗಿ ರಾಮನು ಶಬರಿಯನ್ನು ಕೇಳುತ್ತಾನೆ ಆಗ ರಾಮನು ವಿಧೇಯ ವ್ಯಕ್ತಿತ್ವ ಇಲ್ಲಿ ಮೂಡಿ ಬಂದಿದೆ ನಾಟಕದ ಕಾವ್ಯಮಯ ಭಾಷಾ ಶೈಲಿ ಇಲ್ಲಿ ಆಕರ್ಷಿತವಾಗಿ ಚಿತ್ರಿತವಾಗಿದೆ ಮಕ್ಕಳೇ ಹೊಂದಿಸಿ ಬರೆಯಿರಿ ಪ್ರಶ್ನೆ ಮತಂಗ ಪೂತೀನ ದಶರಥ ಚಿತ್ರಕೂಟ ಭೂಮಿ ಜಾತ ಉತ್ತರ ಮತಂಗ ಆಶ್ರಮ ಪೂತೀನಾರವರು ಮೇಲುಕೋಟೆ ದಶರಥ ರಾಮ ಚಿತ್ರಕೂಟ ಪರ್ವತ ಭೂಮಿಜಾತ ಸೀತೆ ಮಕ್ಳೆ ಇಲ್ಲಿ ಉತ್ತರಗಳಿದೆ ಉತ್ತರಗಳನ್ನು ಬರೆದುಕೊಳ್ಳಿ ಶಬರಿ ಪಾಠದ ಸಾರಾಂಶವನ್ನ ತಿಳಿದುಕೊಳ್ಳೋಣ ಪ್ರಸ್ತುತ ನಾಟಕದ ಕಥಾಭಾಗವು ಶ್ರೀರಾಮನು ಲಕ್ಷ್ಮಣ ಹಾಗೂ ಸೀತೆಯೊಂದಿಗೆ ಇದ್ದಾಗ ಮಾಯಾ ಜಿಂಕೆಯ ಮೋಹಕ್ಕೆ ಒಳಗಾದ ಸೀತೆಯನ್ನು ಸಂತೈಸಲು ರಾಮನು ಜಿಂಕೆಯರಸಿ ಹೊರಟಾಗ ಮಾಯಾವಿ ಜಿಂಕೆಯಾಗಿದ್ದ ಮಾರೀಚ ಹಾ ಸೀತಾ ಹಾ ಲಕ್ಷ್ಮಣ ಎಂದು ಕೂಗಲು ಲಕ್ಷ್ಮಣ ಸೀತೆ ಗಾಬರಿಯಾದರೂ ಲಕ್ಷ್ಮಣ ರೇಖೆಯೊಂದನ್ನು ಎಳೆದು ಅದನ್ನು ದಾಟಿ ಬರಕೂಡದೆಂದು ಮನವಿ ಮಾಡಿ ಸೀತೆಯಲ್ಲಿ ರಾಮನನ್ನು ಹರಸುತ್ತಾ ಹೊರಟನು ಹುಡುಕಿಕೊಂಡು ಹೊರಟನು ಇದೇ ಸಮಯಕ್ಕಾಗಿ ಹೊಂಚು ಹಾಕುತ್ತಿದ್ದ ರಾವಣ ಸನ್ಯಾಸಿಯ ವೇಷದಲ್ಲಿ ಭಿಕ್ಷೆ ಬೇಡುವನಂತೆ ಬಂದು ಸೀತೆಯನ್ನು ಅಪಹರಿಸಿಕೊಂಡು ಹೋದನು ಇತ್ತ ಹಿಂದಿರುಗಿ ಬಂದ ರಾಮ ಲಕ್ಷ್ಮಣರು ಸೀತೆಯನ್ನು ಕಾಣದೆ ಕಂಗಾಲಾದರು ಪ್ರಸ್ತುತ ನಾಟಕವು ರಾಮ ಲಕ್ಷ್ಮಣರು ಸೀತೆಯನ್ನು ಅರಸುತ್ತಾ ವಿಲಾಪಿಸುತ್ತ ಇರುವ ದೃಶ್ಯದೊಂದಿಗೆ ಪ್ರಾರಂಭವಾಗುತ್ತದೆ ಪ್ರಸ್ತುತ ರೂಪಕವು ಕಾವ್ಯ ರೂಪದಲ್ಲಿರುವುದು ಒಂದು ವೈಶಿಷ್ಟ್ಯ ಪ್ರಸ್ತುತ ನಾಟಕದಲ್ಲಿ ಬರುವ ಪ್ರಮುಖ ಪಾತ್ರಗಳೆಂದರೆ ರಾಮ ದಶರಥ ಪುತ್ರ ಲಕ್ಷ್ಮಣನ ಸೋದರ ಲಕ್ಷ್ಮಣ ಸೋದರ ಅಂತ ಹೇಳಿದ್ರೆ ರಾಮ ಮತ್ತು ಪಾತ್ರಗಳೆಂದರೆ ಶಬರಿ ತಪಸ್ವಿನಿ ಪ್ರಸ್ತುತ ನಾಟಕವು ಕೇವಲ ಅರಣ್ಯದ ಒಂದು ದೃಶ್ಯ ಹಾಗೂ ಮಾತಂಗ ಋಷಿಗಳ ಆಶ್ರಮಕ್ಕೆ ಅಷ್ಟೇ ಸೀಮಿತ ಆಗಿರುವುದು ರಂಗಮಂಚಕ್ಕೆ ಯೋಗ್ಯವಾಗಿದೆ ಹತ್ತಿರ ಐದಿ ಹೋಗಿ ಪದಪಾದ ಕಂಪು ಸುವಾಸನೆ ರೇವು ಅಂದರೆ ಬಂದರೂ ಹಡಗು ನಿಲ್ಲುವ ಸ್ಥಳ ತಣಿವು ತೃಪ್ತಿ ಚಿರ ಶಾಶ್ವತ ಆದರ ಪ್ರೀತಿ ಗೌರವ ದೃಪ ಬಾಯಾರಿಕೆ ಊಣೆಯ ಕೊರತೆ ಹಳುವ ಕಾಡನ್ನು ಅಭ್ಯ ತಾಯಿ ಅಳಲು ದುಃಖ ಸೊಗಸು ಹೂಗಳು ನೀ ಪ್ರೀತಿಸಿದ್ದರು ಅಂದ್ರೆ ತಪಸ್ವಿಗಳು ಕರ ಕೈ ಕರುಕ ಅಂತ ಹೇಳಿದ್ರೆ ಉರಿದ ದೀಪದ ಬತ್ತಿಯ ಕಪ್ಪು ಭಾಗ ಆನನ ಅಂದ್ರೆ ಮುಖ ಧೃತಿ ಧೈರ್ಯ ಹವಣು ಸಿದ್ಧತೆ ಅಸುರ ರಾಕ್ಷಸ ಅನು ತಾಳು ವೇದಿ ಹೋಮ ನಡೆಯುವ ಸ್ಥಳ ಬಂಬಲ ಗುಂಪು ಬಲವೊಂದು ಪ್ರದಕ್ಷಿಣೆ ಬಂದು ಒಂದೆಡೆ ಶಬರಿ ತನ್ನ ಆಶ್ರಮದ ಮುಂದೆ ಕುಳಿತು ರಾಮನ ದರ್ಶನಕ್ಕಾಗಿ ಕಾಯುತ್ತ ವಿಲಾಪಿಸುತ್ತಾ ಹೇ ರಾಮ ಎಲ್ಲಿರುವೆ ಎಂದು ನನಗೆ ದರ್ಶನ ಕೊಡುವೆ ನಿನ್ನ ನೋಡುವ ಬಯಕೆಯಲ್ಲಿ ನಾನು ಹುಚ್ಚಳಾಗಿರುವೆ ಎನ್ನುತ್ತಾ ರಾಮ ಎಂದು ರಾಮನನ್ನು ಅರಸುತ್ತ ಹೊರಟಳು ಇತ್ತ ರಾಮ ಸೀತೆ ಭೂಜಾತೆ ಎಂದು ಅಲ್ಲಿರುವ ಗಿಡ ಮರಗಳಿಗೆ ಸೀತೆಯನ್ನು ಕಂಡಿರ ಸೀತೆಯ ನೆಲೆಯನ್ನು ಬಲ್ಲಿರ ಎಂದು ಕೇಳುತ್ತ ಹೀಗೆ ವಿಲಾಪಿಸುತ್ತಿರಲು ಲಕ್ಷ್ಮಣನು ತಾಳಿಕೋ ಅಣ್ಣ ತಾಳಿಕೋ ಎಂದು ಸಂತೈಸುತ್ತಾನೆ ಆದರೆ ತಾನು ಕೂಡ ತಾನು ಒಂಟಿಯಾಗಿ ಅತ್ತಿಗೆಯನ್ನು ಬಿಟ್ಟು ಬರಬಾರದಿತ್ತು ಎಂದು ಹಲಬುತ್ತಾನೆ ಆಗ ರಾಮನು ಲಕ್ಷ್ಮಣನನ್ನು ಸಂತೈಸುತ್ತಾನೆ ಆ ಸಮಯಕ್ಕೆ ಸರಿಯಾಗಿ ವೃದ್ಧೆಯಾದ ಶಬರಿ ಹೂ ಹಣ್ಣು ಹಂಪಲುಗಳನ್ನು ಹೊತ್ತು ತರುವಳು ಹೇ ರಾಮ ನಿನಗಾಗಿ ಹೂ ಹಣ್ಣು ತಂದಿದ್ದೇನೆ ನೀನು ಬಾರದೆ ನನಗೇನು ತೋರದಾಗಿದೆ ಬಾರಯ್ಯ ಬೇಗ ಬಾ ನೀನು ಬಾರದೆ ನೀನು ತಿನ್ನದೆ ನನಗೇನು ಸೇರದು ಎಂದು ಆಶ್ರಮದೊಳಗೆ ಹೋಗುತ್ತಾಳೆ ಇದನ್ನು ಕಂಡು ತನಗಾಗಿ ಹೀಗೆ ಅಂಬಲಿಸುತ್ತಿರುವ ಈ ಜಟಿಲ ಕಬರಿ ಯಾರು ಎಂದು ಯೋಚಿಸುತ್ತಾನೆ ಶಬರಿ ತಲೆ ಕೂದಲು ಜಡೆಯಾಕಾರದ ತುರುಬು ಕಟ್ಟಿಕೊಂಡಿರುತ್ತಾಳೆ ಆದ್ದರಿಂದ ರಾಮ ಆಕೆಯನ್ನು ಜಟಿಲ ಶಬರಿ ಎಂದಿದ್ದಾನೆ ತನ್ನಿಂದ ಈಕೆಗೆ ಏನೂ ಸಹಾಯವಾಗದು ಆದರೂ ತನ್ನನ್ನೇಕೆ ನೋಡಲು ಈಕೆ ಹಂಬಲಿಸುತ್ತಿದ್ದಾಳೆ ಎಂದು ಯೋಚಿಸುತ್ತಿದ್ದಾಗ ಲಕ್ಷ್ಮಣನು ನೋಡಿದೇ ಇಷ್ಟೊಂದು ಈಕೆ ಹೀಗೆ ಅಂಬಲಿಸುತ್ತಿರುವ ಈಕೆ ನೋಡಿದ ಮೇಲೆ ಹೇಗೋ ನೋಡಿದ ಮೇಲೆ ಹೇಗೋ ಎಂದು ಯೋಚಿಸಿದ ಶಬರಿ ಪ್ರತಿ ದಿನವೂ ವನದೊಳಗೆ ರಾಮ ಬರುವನೆಂದು ಆತನಿಗಾಗಿ ಚೆನ್ನಾಗಿರುವ ಹಣ್ಣುಗಳನ್ನು ಆರಿಸಿ ತರುವಳು ಬಾರದಿದ್ದ ರಾಮನಿಗಾಗಿ ವಿಲಾಪಿಸುತ್ತ ಹಿಂದಿನ ದಿನದ ಹೂ ಹಣ್ಣುಗಳನ್ನು ಸರಿಸಿ ತಂದ ತಾಜಾ ಹಣ್ಣು ತಂದಿದ್ದೇನೆ ಬಾರಯ್ಯ ಸ್ವೀಕರಿಸು ಎಂದು ಮೊರೆ ಇಡುವಳು ಇದನ್ನು ಕಂಡ ರಾಮ ಲಕ್ಷ್ಮಣರು ಆಕೆಯ ಬಳಿ ಬಂದು ತಾವು ರಾಮ ಲಕ್ಷ್ಮಣರು ತಮಗೆ ತಂಗಲು ಇರಲು ಅವಕಾಶ ಕೊಡು ಎಂದು ಕೇಳಿದಾಗ ದರ್ಶನಕ್ಕಾಗಿ ಕಾದುದನ್ನು ಸಾರ್ಥಕವಾಯಿತು ನಾನು ರಾಮನ ದರ್ಶನಕ್ಕಾಗಿ ಇಷ್ಟು ದಿವಸ ಕಾಯ್ದಿದ್ದು ಸಾರ್ಥಕವಾಯಿತು ನನ್ನ ಆಸೆ ಈಡೇರಿತು ಇನ್ನು ನನ್ನ ಸಂತೋಷಕ್ಕೆ ಪಾರವೇ ಇಲ್ಲ ಎಂದು ಹಿಗ್ಗಿದಳು ತಾನೆಂದು ಪರಮಸುಖಿ ತನ್ನ ಆಸೆ ತೀರಿತೆಂದು ಆನಂದದಿಂದ ಹಾಡಿ ಕುಣಿದಳು ಕೊನೆಗೆ ತನ್ನನ್ನು ತಾನು ಸಂತೈಸಿಕೊಂಡಳು ಸಮಾಧಾನ ಮಾಡಿಕೊಂಡು ತನಗೆ ಬಲು ಸಂತಸವಾಯಿತೆಂದು ಹೇಳಿ ಕಣ್ಣನ್ನು ತುಂಬಿಕೊಂಡಳು ಇದನ್ನು ಕೊಂಡ ರಾಮನು ಕಣ್ಣೀರೇಕೆ ತಾಯಿ ಎಂದು ಸಂತೈಸಿ ನಿನ್ನನ್ನು ಕಂಡದ್ದು ತನ್ನ ತಾಯಿಯನ್ನೇ ಕಂಡಂತೆ ಆಗಿದೆ ಇನ್ನು ಉತ್ತಮ ಗುಣಗಳನ್ನು ಪಡೆದ ನಿನ್ನ ಗುರುಗಳು ನಿನ್ನಷ್ಟು ಮಹಿಮರು ಇನ್ನೆಷ್ಟು ಮಹಿಮರು ಅವರು ಅಂತ ಹೇಳಿ ಎಂತಹ ಶಾಂತ ಚಿತ್ತ ಎಂದು ಆಕೆಯನ್ನ ಹೊಗಳುತ್ತಾನೆ ಆಗ ಶಬರಿಯು ತನ್ನನ್ನು ಏಕೆ ಹೊಗಳುವೆ ರಾಮ ನೀನು ಇಲ್ಲಿಗೆ ಬಂದೇ ಬರುವೆ ಎಂದು ಹೇಳಿದ ಸಿದ್ಧರ ಮಾತು ನಿಜವಾಯಿತು ನಿನ್ನನ್ನು ಕಂಡ ನನ್ನ ಜನ್ಮ ಇಂದಿಗೆ ಪಾವನವಾಯಿತು ಇನ್ನು ನನಗೆ ಪುಣ್ಯ ಲೋಕ ಅಂದ್ರೆ ಮುಕ್ತಿ ದೊರೆಯಲೆಂದು ಹರಸು ಎಂದು ಕೇಳಲು ರಾಮನು ಆಶ್ಚರ್ಯದಿಂದ ಇಷ್ಟು ಪ್ರೀತಿಯಿಂದ ಕಾಣುವ ನಿನಗೆ ಸಾವೇ ಸಾವನ್ನ ದಯಪಾಲಿಸಲೇ ನಾನು ಎಂದು ಆಶ್ಚರ್ಯದಿಂದ ಕೇಳಿದನು ಆಗ ಶಬರಿಯು ಮರಣವಲ್ಲ ನನಗೆ ಮುಕ್ತಿ ಕೊಡು ಇನ್ನು ನಿನ್ನ ದರ್ಶನ ಮಾಡಿದ ನನಗೆ ಬೇರೇನನ್ನು ಕಾಣಲು ಮನಸ್ಸು ಒಪ್ಪುವುದಿಲ್ಲ ಅಂತ ಹೇಳ್ತಾಳೆ ಎಂದು ಹೇಳಲು ರಾಮನು ಮನ ಒಪ್ಪಿದರೂ ಎದೆ ಒಪ್ಪದಲ್ಲ ನನ್ನ ಹೃದಯ ಒಪ್ಪುತ್ತಿಲ್ಲ ಎಂದಾಗ ತನ್ನ ಬಾಳಿನ ಹಂಬಲ ತೀರಿದ ನಂತರ ಬಾಳು ಅರ್ಥಹೀನವೆಂದು ಹೇಳುತ್ತಾಳೆ ಮುಕ್ತಿಗಾಗಿ ಪ್ರಯತ್ನಿಸುವ ಸಂವೇದನೆ ಮನೋಗ್ನವಾಗಿದೆ ಉಪಚಾರ ಶಬರಿಯ ಉಪಚಾರ ಮುಗ್ಧತೆ ಸಜ್ಜನಿಕೆಯನ್ನು ಕಂಡು ರಾಮನು ಬೆರಗಾಗಿ ಆಶ್ಚರ್ಯಗೊಳ್ಳುತ್ತಾನೆ ಬೆರಗಾಗಿನ ನಿನಗೆ ಅಸ್ತು ಎಂಬನಿಗೆ ಅಸ್ತು ಅಸ್ತು ಹೋಗಮ್ಮ ಅವಳಿಗೆ ಅಸ್ತು ಅಸ್ತು ಆಗಲಿ ನಿನ್ನ ಇಷ್ಟ ಸಿದ್ಧಿಯಾಗಲಿ ಅಂತ ಹೇಳಿ ನಿನ್ನ ನಿನ್ನ ಭೀಷ್ಮಿ ಸಿದ್ಧಿಗೆ ಎನ್ನುವನು ಸಂತೋಷಪಟ್ಟ ಶಬರಿ ಎಲ್ಲ ಗಿರಿ ಮರಗಳಿಗೂ ಶರಣು ನಮೋ ನಮೋ ನಮಸ್ಕರಿಸಿ ಹೊರಡುವಳು ಆಕೆ ಹೊರಟ ನಂತರ ರಾಮ ಸೀತೆಗಾಗಿ ವಿಲಾಪಿಸುವನು ಲಕ್ಷ್ಮಣನು ಭೂತಾಯಿಯನ್ನು ಹರಸಲು ಹೇಳಿದಾಗ ರಾಮನು ಪಂಚಭೂತಗಳಲ್ಲಿ ಬೆರಟ ಶಬರಿ ಸೀತೆಗೆ ರಕ್ಷಣೆಯನ್ನು ನೀಡಲಿ ಎಂದು ಬೇಡುವನು ಇದರೊಂದಿಗೆ ನಾಟಕವು ಅಂತ್ಯಗೊಳ್ಳುತ್ತದೆ ಮಕ್ಳೇ ನಿಮಗೆ ಶಬರಿ ಪಾಠ ಅರ್ಥ ಆಯ್ತಲ್ಲ ಮತ್ತೊಮ್ಮೆ ಪಾಠವನ್ನ ಓದಿ ನಮಸ್ಕಾರ ಮಕ್ಕಳೇ